ರಾಜ್ಯಾದ್ಯಂತ ಚುಕ್ಕೆ ರೋಗ ವ್ಯಾಪಿಸ್ತಾ ಇದೆ ಇದಕ್ಕೆ ಔದ್ಯೋಗಿಕ ಮತ್ತು ಆರ್ಥಿಕವಾದಂಥ ಆಯಾಮವೂ ಕೂಡ ಇದೆ ಅನ್ನೋದನ್ನು ಗಮನಿಸಬೇಕು ಅದನ್ನು ನಾವು ಹೇಳ್ತಾ ಇದ್ದೀವಿ ದೇಶದಲ್ಲಿ ಒಟ್ಟಾರೆ ಅಡಿಕೆ ಬೆಳೆಯುವಂಥ ಪ್ರದೇಶದಲ್ಲಿ ಕರ್ನಾಟಕದ ಪಾಲೆ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಸದ್ಯ ಹದಿನೈದು ಜಿಲ್ಲೆಗಳಲ್ಲಿ ಅಧಿಕವಾಗಿ ಅಡಿಕೆಯನ್ನು ಬೆಳೆಯಲಾಗ್ತಾ ಇದೆ ಆರ್ ಡಿ ಎಫ್ ವರದಿಯ ಪ್ರಕಾರ ಎರಡು ಸಾವಿರದ ಹದಿನೇಳು ಇಂದ ಇಪ್ಪತ್ತೊಂದರವರೆಗೆ ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷದಿಂದ ಐದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಹೆಕ್ಟೇರ್ ವರೆಗೆ ಆಲ್ಮೋಸ್ಟ್ ಐದೂವರೆ ಲಕ್ಷ ಹೆಕ್ಟೇರ್ ವರೆಗೆ ಅಡಿಕೆ ಬೆಳೆ ವ್ಯಾಪ್ತಿ ಏರಿಕೆಯಾಗಿದೆ ರಾಜ್ಯದ ಹತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ನೆನಪಿಟ್ಕೊಳ್ಳಿ ಸಿದ್ದರಾಮಯ್ಯವರೆ ಡಿ ಕೆ ಶಿವಕುಮಾರ್ ಅವರೇ ನೀವು ಗ್ಯಾರಂಟಿಗಳ ಜೊತೆಗೆ ಇವರಿಗೆ ಬದುಕಿನ ಗ್ಯಾರಂಟಿ ಕೊಡಿ ಹತ್ತು ಲಕ್ಷ ಕುಟುಂಬಗಳಿಗೆ ಗ್ಯಾರಂಟಿಯನ್ನು ಕೊಡಬೇಕಾಗಿದೆ ಒಟ್ಟಾರೆ ಹದಿನಾರು ಹದಿನಾರು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ ಅಡಕೆ ಬೆಳೆ ಉತ್ಪನ್ನ ಆಗ್ತಾ ಇದೆ ಪ್ರತಿ ವರ್ಷ ಜಿ ಎಸ್ ಟಿ ಹಾಗೂ ಇನ್ನಿತರ ತೆರಿಗೆಗಳ ಮೂಲಕ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಎಷ್ಟು ಇಪ್ಪತ್ನಾಲ್ಕು ಸಾವಿರದ ಐವತ್ತು ಕೋಟಿ ಆದಾಯ ಬರ್ತಾ ಇದೆ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳಿಗೆ ಸಾಕಾಗುವಷ್ಟು ಆದಾಯವನ್ನು ಇದೊಂದೇ ಬೆಳೆ ಕೊಡ್ತಾ ಇದೆ ನೆನ್ಪಿಟ್ಕೊಳ್ಳಿ ಇಷ್ಟೆಲ್ಲ ಇರತಕ್ಕಂತಹ ಈ ಅಡಿಕೆ ಬೆಳೆಗೆ ಇರುವ ಒಟ್ಟು ವಿಜ್ಞಾನಿಗಳ ಸಂಖ್ಯೆ ಹದಿನೈದು ಮಾತ್ರ ಇದಕ್ಕೆ ವಿಜ್ಞಾನಿಗಳು ಮಾತ್ರ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಈ ಸಮಸ್ಯೆಗೆ ನಮ್ಮ ದೇಶದಲ್ಲಿ ಒಟ್ಟು ಎರಡು ನೂರ ಇಪ್ಪತ್ತೇಳು ತೋಟಗಾರಿಕಾ ಕಾಲೇಜುಗಳಿವೆ ಅಡಿಕೆಗೆ ಸಂಬಂಧಿಸಿದಂತೆ ಸಂಶೋಧನೆ ನಡೆಸ್ತಿರುವಂಥ ವಿಜ್ಞಾನಿಗಳ ಸಂಖ್ಯೆ ಹದಿನೈದು ಮಾತ್ರ ಬೇರೆ ಬೆಳೆಗಳಿಗಿದೆ ಅಡಿಕೆ ಬೆಳೆಗೆ ಯಾಕೆ ಅನಾದರ ನಿಮಗೆ ಎಲೆಚುಕಿ ರೋಗದಂತಹ ರೋಗಗಳ ಬಗ್ಗೆ ಸಂಶೋಧನೆ ನಡೆಸುತ್ತ ನಡೆಸ್ತಾ ಇರುವಂಥವರು ಬೆರಳಿಕೆಯಷ್ಟು ಮಾತ್ರ ಹಾಗೋ ಹೀಗೋ ಮಾಡ್ತಿದ್ದಾರೆ ಯಾರೂ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ಅಡಕೆಗೆ ಬರುವ ಈ ರೀತಿಯ ರೋಗದ ಬಗ್ಗೆ ಅಧ್ಯಯನ ನಡೆಸುವ ಲ್ಯಾಬ್ ದೇಶದಲ್ಲಿ ಇಲ್ಲವೇ ಇಲ್ಲ ಈ ಭರವಸೆ ಲ್ಯಾಬನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾ ಚುನಾವಣೆಯಿಂದ ಚುನಾವಣೆಗೆ ಹಾಗೆ ಕಾಲ ತಳಿತಾ ಇದೆ ಯಾರೂ ಕೂಡ ಭರವಸೆಯನ್ನು ಈಡೇರಿಸ್ತಾ ಇಲ್ಲ ಅಡಿಕೆ ಕೊಳೆ ರೋಗಕ್ಕೆ ಹೊಡೆಯುವಂಥ ಅಡಿಕೆ ಬೋರ್ಡೋ ದ್ರಾವಣ ವಿದೇಶದಲ್ಲಿ ತಯಾರಾಗುತ್ತೆ ಇದುವರೆಗೂ ಕೂಡ ಬೋರ್ಡೋ ದ್ರಾವಣವನ್ನು ನಮ್ಮ ದೇಶದಲ್ಲೋ ನಮ್ಮ ರಾಜ್ಯದಲ್ಲೋ ತಯಾರು ಮಾಡುವಂಥ ಘಟಕ ಇಲ್ಲ ನಾವು ಫಾರಿನ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಮೈಸೂರು ಸರ್ಕಾರದ ಕೃಷಿ ಅಧಿಕಾರಿಯಾಗಿದ್ದಂಥ ಲೆಸ್ಲಿ ಸಿ ಅನ್ನೋರು ಈ ಬೋರ್ಡೋ ಬೋರ್ಡೋ ದ್ರಾವಣವನ್ನು ಬೋರ್ಡವನ್ನು ಕಂಡುಹಿಡಿದವರು ನಮ್ಮ ದೇಶದಲ್ಲಿ ಇನ್ನೂ ಕೂಡ ವಿಜ್ಞಾನಿಗಳು ಇಲ್ಲ ಇದಾದ ಮೇಲೆ ಬಂದಂಥ ಹಳದಿ ಎಲೆ ರೋಗ ಬೇರುಹುಳ ರೋಗ ಎಲೆಚುಕ್ಕೆ ರೋಗ ಯಾವ ರೋಗಕ್ಕೂ ಒಂದಾದ ಮೇಲೆ ಒಂದು ರೋಗ ಬರ್ತಾ ಇದೆ ಯಾವ ರೋಗಕ್ಕೂ ಪರಿಹಾರ ಇಲ್ಲ ನಾವು ಇದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ಕೊಡಬೇಕಿತ್ತು ನಾಳೆ ನಾವು ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದೀವಿ ಎಸ್ ಯಾರ್ಯಾರು ಅಡಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಮಾಡುವಂಥವರಿದ್ದಾರೋ ಅವರೆಲ್ಲರ ಅಭಿಪ್ರಾಯವನ್ನು ಪಡಿತೀವಿ ಮುಖ್ಯವಾಗಿ ಅಡಿಕೆ ಬೆಳೆಯುವ ಪ್ರದೇಶಗಳ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಂ ಪಿಗಳು ಏನು ಮಾಡ್ತಿದ್ದಾರೆ ನಾವು ನಾಳೆ ಕೇಳೋರಿದ್ದೀವಿ ಎಲ್ಲರೂ ನಿಮ್ಮ ಫೋನನ್ನು ಆನ್ ಇಟ್ಕೊಳ್ಳಿ ನೀವು ಯಾರೂ ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ನಾವು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀವಿ ಕಾಳಜಿಯನ್ನು ವಹಿಸ್ತಾ ಇದ್ದೀವಿ ನಾಳೆ ನಿಮ್ಮ ಜೊತೆ ಮಾತಾಡ್ತೀವಿ ನೀವು ನೀವಾಗಿಯೇ ಸರ್ಕಾರದ ಕಣ್ತರಿಸುವ ಪ್ರಯತ್ನವನ್ನು ಮಾಡಿದರೆ ಭಾಳ ಒಳ್ಳೆಯದು ಇಲ್ಲಾಂದರೆ ನಮ್ಮ ಜೊತೆಗೆ ಸೇರಿದರೆ ನಾವು ನೀವು ಸೇರಿ ಮಾಡೋಣ ನೀವೇ ಮಾಡಿದರೆ ನಿಮಗೂ ಕೂಡ ನಮ್ಮ ಬೆಂಬಲ ಇರುತ್ತೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ನಾವು ನೀವು ಸೇರಿದ್ರೆ ಇನ್ನೂ ಚೆನ್ನಾಗಿ ಇದನ್ನು ಮಾಡ್ಬೋದು ಆಲೋಚನೆ ಮಾಡಿ ಇನ್ನೂ ಹದಿನಾಲ್ಕು ಹದಿನೈದು ಗಂಟೆ ಸಮಯ ನಾಳೆ ಒಂಬತ್ತು ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ ಪ್ರತಿನಿತ್ಯವೂ ಈ ಕುರಿತಾಗಿ ವರದಿ ಮಾಡ್ತೀವಿ ನೀವು ನಿಮ್ಮ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡಿದ್ದೀರಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರೆಲ್ಲ ಏನು ಮಾಡಿದ್ದಾರೆ ಮತ್ತು ಏನು ಮಾಡುವ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ ಇಲ್ಲ ಇನ್ನು ಮುಂದಾದರೂ ಈ ಕುರಿತಾಗಿ ಮಲೆನಾಡಿನ ರೈತರಿಗೆ ಅಡಕೆ ಬೆಳೆ ಬೆಳೆಗಾರರಿಗೆ ಪರಿಹಾರವನ್ನು ಕೊಡೋದಕ್ಕೆ ಏನೆಲ್ಲ ಮಾಡೋದಕ್ಕೆ ನೀವು ತುದಿಗಾಲ ಮೇಲೆ ನಿಲ್ತೀರಿ ಅನ್ನೋದನ್ನು ನಾವು ನೀವು ಸೇರಿ ಪರೀಕ್ಷೆಯನ್ನು ಮಾಡೋಣ ನಾಳೆ ಮಾತಾಡೋಣ ಮಹೇಶ್ ಅವ್ರ ಜೊತೆಗೂ ಮಾತಾಡ್ಸೋಣ ಎಸ್ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂಥ ತಜ್ಞರನ್ನು ಮಾತಾಡ್ಸೋಣ ಜನಪ್ರತಿನಿಧಿಗಳನ್ನೂ ಮಾತಾಡ್ಸೋಣ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ निखरा जनपर